ನೋಡಿ ಹಾಲಿನ ದರ ಏರಿಕೆ ಅಂತ ಹೇಳಿದ್ರೆ ಗ್ರಾಹಕರದ್ದು ಬಗ್ಗೆ ಪ್ರಶ್ನೆ ಅಲ್ಲ ರೀ ಹಾಲು ಉತ್ಪಾದಕರದ್ದು ನಾವು ಹೇಳ್ತಕ್ಕಂಥ ಈಗ 5 ರೂಪಾಯಿ ಜಾಸ್ತಿ ಮಾಡಬೇಕು ಅಂತ ನನ್ನ ಅಭಿಪ್ರಾಯ ಇತ್ತು ಅಂತೇಳಿ ಅದು ಸರ್ಕಾರದ ಅಭಿಪ್ರಾಯ ಅಲ್ಲ ಅದು ಒಬ್ಬ ರೈತರ ಪರವಾಗಿರ್ತಕ್ಕಂಥ ಒಬ್ಬ ಪ್ರತಿನಿಧಿಯಾಗಿ ನಾನು ಹೇಳ್ತಕ್ಕಂಥದ್ದು ರೈತರಿಗೆ ಇವತ್ತು ಉತ್ಪಾದನಾ ವೆಚ್ಚ ಜಾಸ್ತಿ ಇದೆ ಎಷ್ಟೋ ಜನ ಹಾಲು ಉತ್ಪಾದನೆ ಮಾಡ್ತಾ ಇದ್ದಂಥವರು ಇವತ್ತು ಬ್ಯಾಕ್ ಔಟ್ ಆಗ್ತಾ ಇದ್ದಾರೆ ಅದರಲ್ಲಿ ನಷ್ಟ ಆಗ್ತದೆ ಅಂತೇಳಿ ಆದ್ದರಿಂದ ಒಂದು 5 ರೂಪಾಯಿ ರೈತರಿಗೆ ದೊರಕಿಸ್ಕೊಡ್ಬೇಕು ಅಷ್ಟು ಜಾಸ್ತಿ ಮಾಡಿದ್ರೆ ಒಂದು 4 ರೂಪಾಯಿ 90% ರೈತರಿಗೆ ಪಾಸ್ ಆನ್ ಮಾಡಬೇಕು ಒಂದು 10% ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್ ಮೇಂಟೆನೆನ್ಸ್ ಗೆ ಇಟ್ಕೋಬೇಕು ಅಂತಕಂತದ್ದು ನಮ್ಮ ವಾದ ಅದು ಬಿಟ್ಟು ರೈತರಿಗೆ ಪ್ರಶ್ನೆನೇ ಇಲ್ಲ ಒಬ್ಬರು ಹೇಳ್ತಾನೆ ಇಲ್ಲ ಬರೀ ಗ್ರಾಹಕರಿಗೆ ಜಾಸ್ತಿ ಮಾಡಬೇಕು ಅಂತ ಹೇಳೋ ಗ್ರಾಹಕರದ್ದು ಪ್ರಶ್ನೆ ಅವರ ಹಿತನೂ ಕಾಪಾಡಬೇಕು ನಾವು ನಾವು ಇಲ್ಲಿ ಮಿಲ್ಕ್ ಪ್ರೊಡ್ಯೂಸರ್ಸ್ ಹಿತನೂ ಕಾಪಾಡಬೇಕು ಬರೀ ನಾವು ರೈತರ ಹಾಲಿನ ದರ ಏರಿಕೆ ಅಂತ ಹೇಳಿದ್ರೆ ದರ ಏರಿಕೆ ಯಾರಿಗೆ ರೈತರಿಗೆ ಹಾಲಿನಿಗೆ ಹೆಚ್ಚು ಪ್ರೊಕ್ಯೂರ್ಮೆಂಟ್ ದುಡ್ಡು ಜಾಸ್ತಿ ಬರಬೇಕು ಅಂತ ಹೇಳಿ ಇಲ್ಲೇನು ಎಷ್ಟು 28 ಕೊಡ್ತಾರೆ 27 ಕೊಡ್ತಾರೆ 32 ಇದೆ 32 17 37 ಬರ್ತದೆ ಈಗ ಇಲ್ಲಿನೇ ಹಾಲು ಪ್ರೊಸೆಸಿಂಗ್ ಯೂನಿಟ್ ಇದೆ ಅದು ಹಾಲು ಲಭ್ಯತೆ ಇಲ್ಲದೇನದು ಐಡಲ್ ಆಗಿದೆ ಇದು ಸಾವಿರಾರು ಕೋಟಿ ಇನ್ವೆಸ್ಟ್ ಮಾಡಿ ಹಾಲು ಪ್ರೊಸೆಸಿಂಗ್ ಇವತ್ತು ತುಪ್ಪ ಸಿಗೋದಿಲ್ಲ ನಂದಿನಿದು ಯಾಕೆ ಸಿಗ್ತಾ ಇಲ್ಲ ಅಂದ್ರೆ ಹಾಲಿನ ಉತ್ಪಾದನೆನೇ ಇವತ್ತು ಕಡಿಮೆ ಆಗ್ತಾ ಹೋಗ್ತಾ ಇದೆ ಬಿಕಾಸ್ ಆಫ್ ದಿಸ್ ಈಗ ಫೀಡ್ಸ್ ಏನ್ ರೇಟ್ ಆಗಿದೆ ಅನಿಮಲ್ಸ್ ಏನ್ ರೇಟ್ ಆಗಿದೆ ಮತ್ತೆ ಗಂಟು ರೋಗ ಬಂದು ಎಷ್ಟು ಜನ ರೈತರಿಗೆ ಅನಾನುಕೂಲ ಆಗಿದೆ ನಾವು ದರ ಏರಿಕೆ ಮಾಡಬೇಕು ಅಂತ ಹೇಳಿದ್ರೆ ಗ್ರಾಹಕರಿಗೆ ಹೊರೆ ಮಾಡಬೇಕು ಅಂತಲ್ಲ ಹಾಲು ಉತ್ಪಾದಕರ ನೆರವಿಗೆ ಹೋಗಬೇಕು ಅಂತಕಂತದ್ದು ನಮ್ಮ ಅಪೇಕ್ಷೆ